70 ವರ್ಷ ಹಿಂದೆ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದಾರೆ ನಾನು ಅವರಿಗೆ ಕೇಳಕ್ಕೆ ಬಯಸ್ತೇನೆ ನಿಮ್ಮ ಮೆದುಳು 70 ವರ್ಷ ಹಿಂದೆ ಹೋಗಿದೆಯೋ ಅಥವಾ ಆಲೋಚನಾ ಶಕ್ತಿಯನ್ನೇ ಕಳ್ಕೊಂಡಿದೆಯೋ ಒಂದು ಪಿಪಿಇ ಕಿಟ್ ಒಂದು N95 ಮಾಸ್ಕ್ ತಯಾರಾಗದೇ ಇದ್ದಂತ ಒಂದು ದೇಶದಲ್ಲಿ ಇವತ್ತು N95 ಮಾಸ್ಕ್ ಪಿಪಿಇ ಕಿಟ್ ದೇಶಕ್ಕೆ ಸರಬರಾಜ್ ಮಾಡಿ ವಿದೇಶಕ್ಕೆ ರಫ್ತು ಆಗ್ತಾ ಇದೆ ಕೇವಲ ಒಂದು ವರ್ಷದಲ್ಲಿ ಕೋವಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತ ಲಸಿಕೆಯನ್ನು ನಮ್ಮ ವಿಜ್ಞಾನಿಗಳು ತಯಾರು ಮಾಡಿ ಸಾಧನೆ ತೋರಿಸಿದ್ದಾರೆ ಇದು 70 ವರ್ಷಕ್ಕೆ ಹಿಂದೆ ತಗೊಂಡು ಹೋಗಿರಲ್ಲ 7 ವರ್ಷದ ಪ್ರಧಾನಮಂತ್ರಿ ಮೋದಿ ಅವರ ಆಡಳಿತದಲ್ಲಿ ದೇಶದಲ್ಲಿ 14 ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಮಂಜೂರಾಗಿದೆ ಇದು ಪ್ರಗತಿ ಅಲ್ವಾ ಇದು ಹಿಂದೆ ತಗೊಂಡು ಹೋಗಿರಲ್ಲ 141 ನ್ಯೂ ಮೆಡಿಕಲ್ ಕಾಲೇಜ್ ದೇಶದ ಉದ್ದಗಲಕ್ಕೆ ಮಂಜೂರಾಗಿದೆ ಅದರ ಚಿಕ್ಕಮಗಳೂರು ಸೇರಿದೆ ಕರ್ನಾಟಕದಲ್ಲಿ ಹಾವೇರಿ ಚಿಕ್ಕಮಗಳೂರು ಯಾದಗಿರಿ ಚಿಕ್ಕಬಳ್ಳಾಪುರ ಹೊಸ ಮೆಡಿಕಲ್ ಕಾಲೇಜ್ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಪ್ರಾರಂಭ ಆಗಿದೆ ಇದು 70 ವರ್ಷ ಹಿಂದೆ ತಗೊಂಡು ಹೋಗಿರದ ಧಾರವಾಡಕ್ಕೆ ಐಐಟಿ ಬಂತು ರಾಯಚೂರಿಗೆ ತ್ರಿಬಲ್ ಐಟಿ ಬಂತು ಇದು ದೇಶನ ಹಿಂದೆ ತಗೊಂಡು ಹೋಗಿರದ ಸ್ಮಾರ್ಟ್ ಸಿಟಿ ಅಮೃತ್ ಸಿಟಿಯ ಮೂಲಕ ಜನಜೀವನವನ್ನು ಸುಧಾರಿಸುವ ಕೆಲಸ ಮಾಡಲು ಹಿಂದೆ ತಗೊಂಡು ಹೋಗಿರದ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ರೈತರ ಖಾತೆಗೆ ಹಣ ಹಾಕೋದು ಹಿಂದೆ ತಗೊಂಡು ಹೋಗಿರದ ಜನಧನ್ ಖಾತೆಯ ಮೂಲಕ ಸಾಮಾನ್ಯ ಬಡವರನ್ನ ಬ್ಯಾಂಕಿಂಗ್ ಸಿಸ್ಟಮ್ ಜೊತೆಗೆ ಜೋಡಿಸಿದ್ದು ದೇಶವನ್ನು ಹಿಂದೆ ತಗೊಂಡು ಹೋಗಿರದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್‌ಫರ್ ಮೂಲಕ 1 ರೂಪಾಯಿ ಸೋರಿಕೆ ಆಗದಂತೆ ನೇರವಾಗಿ ಕಟ್ಟಕಡೆಯ ಮನುಷ್ಯನಿಗೆ ಹಣ ತಲುಪುವಂತೆ ಮಾಡಿರೋದು ಹಿಂದೆ ತಗೊಂಡು ಹೋಗಿರದ ಸಿದ್ದರಾಮಯ್ಯನವರೇ ಯಾವುದು ಹಿಂದೆ ತಗೊಂಡು ಹೋಗಿರೋದು ಅಂತ ಹೇಳ್ತೀನಿ ನಿಮಗೆ ಯುಪಿಎ 10 ವರ್ಷದ ಆಡಳಿತದಲ್ಲಿ 10 ಲಕ್ಷ ಕೋಟಿ ರೂಪಾಯಿಗಳನ್ನು ವಿವಿಧ ಉದ್ದಿಮೆದಾರರ ಹೆಸರಿನಲ್ಲಿ ಮೋಸ ಮಾಡುವವರಿಗೆ ಸಾಲ ಕೊಟ್ಟು ಅವರೆಲ್ಲರೂ ಮೋಸ ಮಾಡಿ ಕೈ ಎತ್ತಿದ್ರು ಆ ಕೆಲಸವನ್ನು ಮೋದಿ ಅವರು ಮಾಡಿಲ್ಲ ಮಲ್ಲಿಯನಿಗೆ ಸಾಲ ಕೊಟ್ಟಿದ್ದು ಮೋದಿ ಅಲ್ಲ ನೀರವ್ ಮೋದಿ ಅವರಿಗೆ ಸಾಲ ಕೊಟ್ಟಿದ್ದು ನರೇಂದ್ರ ಮೋದಿ ಅವರಲ್ಲ ನಿಖಿಲ್ ಚೌಕ್ಷಿ ಅವರಿಗೆ ಸಾಲ ಕೊಟ್ಟಿದ್ದು ನರೇಂದ್ರ ಮೋದಿ ಅವರಲ್ಲ ಪಟ್ಟಿ ಬೇಕಾದ್ರೆ ಹೇಳ್ತೀನಿ ಜತಿನ್ ಮೆಹತಾನಿಗೆ ಲಲಿತ್ ಮೋದಿಗೆ ಚೇತನ್ ಜಯಂತಿರಾಲ್ಗೆ ಆಶೀಶ್ ಪ್ರೀತಿಗೆ ರಿತೇಶ್ ಜೈನಿಗೆ ಈ ಎಲ್ಲ ಮಹಾನ್ ಭಾವರು ಬಿಜೆಪಿ ಜೊತೆಗೆ ರಿಷ್ಟೇದಾರಿಕೆ ಇಟ್ಕೊಂಡವರಲ್ಲ ಸಂಬಂಧ ಇಟ್ಕೊಂಡವರಲ್ಲ ನಿಮ್ಮ ಚಿದಂಬರಂ ಕಾಂಗ್ರೆಸ್ ಪಾರ್ಟಿಯ ಚಿದಂಬರಂ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಅವರ ಜೊತೆಗೆ ಸಂಬಂಧ ಇಟ್ಕೊಂಡು ಎಸ್ಎಂಎಸ್ ನಲ್ಲಿ ಚೀಟಿಯಲ್ಲಿ ಬಂದಂತ ಇನ್ಫ್ಲುಯೆನ್ಸ್ ಗೆ ನಮ್ಮ ದೇಶದ ಬ್ಯಾಂಕುಗಳಿಂದ ಮೋಸ ಮಾಡುವವರಿಗೆ ಸಾಲ ಕೊಟ್ಟು ದಿವಾಳಿ ಎಫ್ಸಿ ಹಿಂದೆ ತಗೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತೀರಿ ನೀವು ಕಾಂಗ್ರೆಸ್ ಗೆ ಸೇರಿದ ಮೇಲೆ ಅಲ್ಲಿ ಗುಲಾಮರಿಗೆ ಮಾತ್ರ ರಾಜಕೀಯವಾಗಿ ಭವಿಷ್ಯ ಸತ್ಯ ಹೇಳುವವರಿಗೆ ರಾಜಕೀಯ ಭವಿಷ್ಯ ಇಲ್ಲ ಅಲ್ಲಿ ಹಾಗಾಗಿ ನಿಮ್ಮ ಮೆದುಳು ಆ ಗುಲಾಮಗಿರಿಯ ಮಾನಸಿಕತೆಯನ್ನು ಒಪ್ಪಿಕೊಂಡು ಹೀಗೆಲ್ಲ ಸುಳ್ಳು ಸುಳ್ಳು ಆರೋಪವನ್ನು ಮಾಡ್ತಾ ಇದೆ